ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದವರಿಗೆ ಬಡವರು ಬಡವರಾಗೇ ಇರಬೇಕು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಬಡವರು ಬಡವರಾಗೇ ಇರಬೇಕು ಕಾಂಗ್ರೆಸ್ ಪಕ್ಷದವರಿಗೆ ಈ ದೇಶದಲ್ಲಿ ಇರತಕ್ಕಂತ ಅನಕ್ಷರಸ್ಥರು ಯಾವುದೇ ಶಿಕ್ಷಣದಿಂದ ವಂಚಿತರಾಗಿ ಇವತ್ತು ಶಿಕ್ಷಣದಿಂದ ದೂರ ಆಗಿ ಅವರು ಅನಕ್ಷರಸ್ಥರಾಗೇ ಇರಬೇಕು ಆಗ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗತಕ್ಕಂತದ್ದು ಹಾಗಾಗಿನೇ ಸ್ವಾತಂತ್ರ್ಯ ಬಂದ ನಂತರ ಎಷ್ಟು ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬಡತನನ ಕಿತ್ತಾಕ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಲಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಬಡವರನ್ನ ಬಗ್ಗೆ ಯಾವುದೂ ಕಾಳಜಿಯನ್ನ ಮಾಡಲಿಲ್ಲ ಈ ದೇಶದಲ್ಲಿ ಗರಿಬಿ ಹಟಾವು ಗರಿಬಿ ಹಟಾವು ಗರಿಬಿ ಹಟಾವು ಅಂತ ಹೇಳಿ ಹತ್ತಾರು ಬಾರಿ ಯಾವುದೇ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಡತನ ಹೋಯ್ತವ್ರಿಗೆ ಯಾರಿಗೆ ಬಡತನ ಹೋಯ್ತು ಕಾಂಗ್ರೆಸ್ ಪಕ್ಷದ ಮುಖಂಡರೇನಿದ್ರು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅವರ ಬಡತನ ಹೋಯ್ತೆ ಹೊರತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರನ್ನ ಬಡತನವನ್ನು ತೆಗೆದಾಕಂತ ಕೆಲಸ ಮಾಡಲಿಲ್ಲ ಆದ್ರೆ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವ ಈ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬಂದ 75 ವರ್ಷಗಳಾದರೂ ಕೂಡ ಈ ದೇಶದಲ್ಲಿ ಬಡವರಿಗೆ ಮನೆ ಇಲ್ಲ ಈ ದೇಶದಲ್ಲಿ ಬಡವರಿಗೆ ಕುಡಿಯೋದಕ್ಕೆ ನೀರಿಲ್ಲ ಈ ದೇಶದಲ್ಲಿ ಬಡವರಿಗೆ ಹಳ್ಳಿ ಹಳ್ಳಿಗೆ ವಿದ್ಯುತ್ ಕೂಡ ಸಂಪರ್ಕ ಇರಲಿಲ್ಲ ಇದನ್ನ ಮನಗಂಡಂತ ಈ ದೇಶದ ಪ್ರಧಾನಮಂತ್ರಿಗಳ ಸನ್ಮಾನ ನರೇಂದ್ರ ಮೋದಿಜಿ ಅವರು ಬಂದುಗಳೇ ನಮಗೆ ಹೆಮ್ಮೆ ಇದೆ ಇವತ್ತು ಇವತ್ತು ಪಿಎಂ ಕಿಸಾನ್ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು 2,75,000 ಮನೆಗಳನ್ನ ಮಾಡಿರ್ತಕ್ಕಂಥದ್ದು 7,75,000 ಮನೆಗಳ ನಿರ್ಮಾಣದ ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ 2,75,000 ಮನೆಯನ್ನ ಕಟ್ಟಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 2014 ಇಸ್ವಿವರೆಗೂ ಕೂಡ ಕೇವಲ 6,750 ಕಿಲೋಮೀಟರ್ ಅಷ್ಟು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದು ಆದ್ರೆ ಭಾರತೀಯ ಜನತಾ ಪಕ್ಷದ ಗುರಿ ಇವತ್ತು 15,500 ಕಿಲೋಮೀಟರ್ ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ 1,15,000 ಕೋಟಿ ಇವತ್ತು ಅನುದಾನವನ್ನ ರಾಜ್ಯದಲ್ಲಿ ಅಭಿವೃದ್ಧಿ ಹೈವೇ ಅಭಿವೃದ್ಧಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಇವತ್ತು ರೈಲ್ವೆ 2014 ಇಸ್ವಿಯಿಂದ ಇಲ್ಲಿಯವರೆಗೂ ಇವತ್ತು ಸುಮಾರು 7,500 ಕೋಟಿ ಇವತ್ತು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಬಂಧುಗಳೇ ಇವತ್ತು ಇದು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ರೈತರ ಬಗ್ಗೆ ಮಾತನಾಡ್ತಾರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ರೈತರ ಬಗ್ಗೆ ಏನ್ ಮಾಡಿದ್ದಾರೆ ಅನ್ನುವ ಮಾತನ್ನ ಕಾಂಗ್ರೆಸ್ ಪಕ್ಷ ಟೀಕೆಯನ್ನ ಮಾಡ್ತಾರೆ ತಮಗೆ ಗೊತ್ತಿರಲಿ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಸಗೊಬ್ಬರದ ಒಂದು ಕಚ್ಚಾ ತೈಲ ಇವತ್ತು ಬಹಳ ದುಬಾರಿ ಆಗಿದ್ದನ್ನು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 50 ಕೆಜಿ ಚೀಲದ ಡಿಎಪಿ ಗೊಬ್ಬರ 50 ಕೆಜಿ ಚೀಲದ ಡಿಎಪಿ ಗೊಬ್ಬರ 3,850 ರೂಪಾಯಿ ಇದ್ರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಮ್ಮ ರೈತರಿಗೆ ಸಿಗ್ತಾ ಇರ್ತಕ್ಕಂಥದ್ದು 1,350 ರೂಪಾಯಿಗೆ ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು ಅದರರ್ಥ 2,500 ರೂಪಾಯಿಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಇವತ್ತು 45 ಕೆಜಿ ಯೂರಿಯಾ ಗೊಬ್ಬರ ಬೆಲೆ 1,666 ರೂಪಾಯಿ ಇದ್ರೆ ಇವತ್ತು ರೈತರು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು 270 ರೂಪಾಯಿಗೆ ಅರ್ಥ 1,400 ರೂಪಾಯಿ ಇದು ಕೇಂದ್ರ ಸರ್ಕಾರ ಅದರ ವೆಚ್ಚವನ್ನ ಭರಿಸ್ತಾ ಇರ್ತಕ್ಕಂಥದ್ದು ಬಂಧುಗಳೇ 50 ಕೆಜಿ ಕಾಂಪ್ಲೆಕ್ಸ್ ಗೊಬ್ಬರ ಬೆಲೆ 3,204 ರೂಪಾಯಿ ಇದ್ರೆ ಇವತ್ತು ರೈತರು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು 1,470 ರೂಪಾಯಿಗೆ ಖರೀದಿ ಮಾಡಿರ್ತಕ್ಕಂಥದ್ದು ಉಳಿದ ದುಡ್ಡನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಬಂಧುಗಳೇ ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ